ಇವತ್ತು ಅದು ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂಟ್ವಾಳದ ಮಹಾಜನತೆಗೆ ಮೋಸವನ್ನು ಮಾಡುವುದರ ಮುಖಾಂತರ ಅಧ್ಯಕ್ಷರಾಗಿ ಕಾಂಗ್ರೆಸ್ನವರು ಉಪಾಧ್ಯಕ್ಷರಾಗಿ ಎಸ್ಡಿಪಿ ಅವರು ಆಯ್ಕೆಯಾಗಿದ್ದಾರೆ. ಬಂಟ್ವಾಳದಲ್ಲಿ ಸನ್ಮಾನ್ಯ ರಮಾನಾಥ್ ರೈ ಅವರ ಕೃಪಾಘೋಷಿತ ಕಾಂಗ್ರೆಸ್ ಏನಿದೆಯಾ ಅದು ಅತ್ಯಂತ ದುರ್ದೈವದ ಸಂಗತಿ. ಅಥವಾ ಎಸ್ಡಿಪಿಐನ ದಯೆಯಲ್ಲಿ ಬದುಕುವಂತಹ ಪರಿಸ್ಥಿತಿ ಇವತ್ತು ಬಂಟ್ವಾಳದಲ್ಲಿ ಕಾಂಗ್ರೆಸ್ಗೆ ನಿರ್ಮಾಣ ಆಗಿದೆ. ಕಾಂಗ್ರೆಸ್ನ ಧೋರಣೆ ಇವತ್ತು ಹಿಂದೂ ವಿರೋಧಿ ಧೋರಣೆ, ಕಾಂಗ್ರೆಸ್ನ ಧೋರಣೆ ಇವತ್ತು ರಾಷ್ಟ್ರ ವಿರೋಧಿ ಶಕ್ತಿಗಳ ಜೊತೆ ಜೋಡಿಸಿಕೊಳ್ಳುವುದು, ಕಾಂಗ್ರೆಸ್ನ ಧೋರಣೆ ಇಸ್ಲಾಮಿಕ್ ಮೂಲಭೂತವಾದಕ್ಕೆ ನೇರವಾದ ಬೆಂಬಲ. ಐವನ್ ಡಿಸೋಜ ಅವರ ಬಾಂಗ್ಲಾ ಮಾದರಿಯ ಹೇಳಿಕೆ, ಇವತ್ತು ಕಾಂಗ್ರೆಸ್ ಎಸ್ಡಿಪಿಐನ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅಧಿಕಾರಕ್ಕೆ ಬರುವಂತದ್ದು, ಇದು ಎರಡು ಘಟನೆ ಒಂದಕ್ಕೆ ಒಂದು ಪೂರಕವಾಗಿರುವಂತಹ ಘಟನೆ. ಇವತ್ತು ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ನಾವೆಲ್ಲ ಹಲವಾರು ವರ್ಷದಿಂದ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಸಂಬಂಧದ ಬಗ್ಗೆ ಹೇಳ್ತಾ ಇದ್ವಿ ಮತ್ತು ಕಾಂಗ್ರೆಸ್ ಹೇಗೆ ಎಸ್ಡಿಪಿಐನ ಮಾತೃಸಂಸ್ಥೆ ಆಗಿರುವಂತಹ ಪಿಎಫ್ಐನ ಜೊತೆ ಒಂದು ರೀತಿಯ ಹೊಂದಾಣಿಕೆಯನ್ನು ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ಚಟುವಟಿಕೆಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ, ದೇಶ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಇವತ್ತು ಅದು ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂಟ್ವಾಳದ ಮಹಾಜನತೆಗೆ ಮೋಸವನ್ನು ಮಾಡುವುದರ ಮುಖಾಂತರ, ಬಂಟ್ವಾಳದ ಮಹಾಜನತೆಗೆ ದ್ರೋಹವನ್ನು ಬಸೆಯುವುದರ ಮುಖಾಂತರ ಅದನ್ನು ಇವತ್ತು ಕುಲ್ಲಂಕುಲ್ಲವಾಗಿ ಒಂದು ರೀತಿಯ ಒಪ್ಪಂದವನ್ನು ಮಾಡಿದ ರೀತಿಯಲ್ಲಿ ಇವತ್ತು ಬಂಟ್ವಾಳದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಅಧ್ಯಕ್ಷರಾಗಿ ಕಾಂಗ್ರೆಸ್ನವರು, ಉಪಾಧ್ಯಕ್ಷರಾಗಿ ಎಸ್ಡಿಪಿ ಅವರು ಆಯ್ಕೆಯಾಗಿದ್ದಾರೆ. ದುಃಖದ ಮಾತೇನೆಂದರೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಎಸ್ಡಿಪಿಐನ ಪುರಸಭಾ ಸದಸ್ಯ ಉಪ್ಪಿನಂಗಡಿಯಲ್ಲಿ CA NRC ಗಲಾಟೆಯ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನ ಮೇಲೆ ನಡೆದಂಥ ದಾಳಿಯ ಇದರಲ್ಲೂ ಒಬ್ಬ ಆರೋಪಿತ ವ್ಯಕ್ತಿ, ಅಂಥ ವ್ಯಕ್ತಿಯ ಜೊತೆ ಮತ್ತು ಪ್ರವೀಣ್ ನೆಟ್ಟಾರ್ನ ಹತ್ಯೆಯಲ್ಲಿ ನೇರ ಸಂಬಂಧ ಇರುವಂಥ PFIನ ರಾಜಕೀಯ ಅಂಗವಾದಂಥ SDPIನ ಜೊತೆ ಇವತ್ತು ಕಾಂಗ್ರೆಸ್ ಒಂದು ರೀತಿಯ ಒಪ್ಪಂದ, ಒಂದು ರೀತಿಯ ಹೊಂದಾಣಿಕೆ ಮಾಡಿಕೊಂಡು ಬಂಟ್ವಾಳದಲ್ಲಿ ಆಡಳಿತವನ್ನು ಕೈಗೆ ಹಿಡಿಲಿಕ್ಕೋಸ್ಕರ ಯಾವುದೇ ಹಂತಕ್ಕೂ ಹೋಗ್ತದೆ. ಅದು ಉಗ್ರವಾದ ಚಟುವಟಿಕೆಯೊಂದಿಗೆ ಸಂಬಂಧ ಇರುವಂಥ ಒಂದು ರಾಜಕೀಯ ಪಾರ್ಟಿಯ ಜೊತೆಗೆ ಹೊಂದಾಣಿಕೆ ಮಾಡಲಿಕ್ಕೂ ತಯಾರಿಗಿದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದೆ. ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇವತ್ತು ಬಂಟ್ವಾಳದಲ್ಲಿ ಸನ್ಮಾನ್ಯ ರಮಾನಾಥ್ ರೈ ಅವರ ಕೃಪಾಘೋಷಿತ ಕಾಂಗ್ರೆಸ್ ಏನಿದೆಯಾ ಅದು ಅತ್ಯಂತ ದುರ್ದೈವದ ಸಂಗತಿ. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಇವತ್ತು ಅವರು SDPIನ ಜೊತೆ ಅಥವಾ SDPIನ ದಯೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಇವತ್ತು ಬಂಟ್ವಾಳದಲ್ಲಿ ಕಾಂಗ್ರೆಸ್ಗೆ ನಿರ್ಮಾಣ ಆಗಿದೆ. ಅದೇ ರೀತಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಅಂತ ಮುಖವಾಡ ಇದ್ದರೂ ಕೂಡ SDPIಯವರ ದಯೆ, SDPIಯವರ ದಾಕ್ಷಿಣ್ಯ ಮತ್ತು SDPIಯವರ ಕೃಪಾಪೋಷಿತ ಕಾಂಗ್ರೆಸ್ ಆಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬದಲಾಗ್ತಾ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಸ್ಪಷ್ಟವಾಗಿ ಈ ರೀತಿಯಾದಂಥ ಒಂದು ಹೊಂದಾಣಿಕೆಯನ್ನು ದೇಶ ವಿರೋಧಿ, ರಾಷ್ಟ್ರ ವಿರೋಧಿ ಮತ್ತು ಸಮಾಜ ವಿರೋಧಿ ಮತ್ತು ಉಗ್ರವಾದ ಮತ್ತು ಕೊಲೆ ಆರೋಪ ಹೊಂದಿರುವಂಥ ಒಂದು ಸಂಘಟನೆಯ ಜೊತೆಗೆ ಇವತ್ತು ಅಧಿಕಾರಕ್ಕೋಸ್ಕರ ಈ ರೀತಿಯಾದಂಥ ಒಂದು ನೀಚ ವ್ಯವಸ್ಥೆಗೆ ಕಾಂಗ್ರೆಸ್ ಇಳಿತದೆ ಅನ್ನುವಂಥದ್ದು ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಬೇಸರದಿಂದ ಈ ರೀತಿಯಾದಂಥ ಒಂದು ಘಟನೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ನಾವು ಒಂದು ರಾಜಕೀಯ ಪಾರ್ಟಿಯಾಗಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡು ಈ ದೇಶದ ಮೇಲೆ ನಂಬಿಕೆ ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇರುವಂಥ ಪಾರ್ಟಿ. ಒಂದು ಕಾಲದಲ್ಲಿ SDPI ಜೊತೆ ಕಾಂಗ್ರೆಸ್ ಹೊಂದಾಣಿಕೆಯನ್ನು ಮಾಡ್ತಾ ಇತ್ತು ಅನ್ನೋದನ್ನು ಹೇಳಿದ್ವಿ. ಬಟ್ ಇವತ್ತು ನೇರವಾಗಿ PFI ಒಂದು ಬ್ಯಾಂಡ್ ಆರ್ಗನೈಸೇಷನ್, PFI ಉಗ್ರವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಕಾರಣಕ್ಕೆ ಇಡೀ ದೇಶದಾದ್ಯಂತ ಬ್ಯಾನ್ ಆಗಿರುವಂಥ ಆರ್ಗನೈಸೇಷನ್. ಅದರ ನೇರ ಕಾರ್ಯಕರ್ತರು SDPIನಲ್ಲಿ ಇರುವಂಥದ್ದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಸೊ ಈ ರೀತಿಯ ಹೊಂದಾಣಿಕೆ ಮಾಡಿಕೊಂಡ ಮೇಲೆ ಕಾಂಗ್ರೆಸ್ ಹೇಗೆ ತನ್ನನ್ನು ಸಂವಿಧಾನ ರಕ್ಷಕ ಎಲ್ಲರನ್ನು ಒಟ್ಟುಗೊಳಿಸಿ ಕೊಂಡೊಯ್ತೇವೆ ಅನ್ನೋಂಥ ಮಾತುಗಳನ್ನು ಹೇಳೋದು, ಇದರಿಂದ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗಿದೆ, ಕಾಂಗ್ರೆಸ್ನ ಧೋರಣೆ ಇವತ್ತು ಹಿಂದೂ ವಿರೋಧಿ ಧೋರಣೆ, ಕಾಂಗ್ರೆಸ್ನ ಧೋರಣೆ ಇವತ್ತು ರಾಷ್ಟ್ರ ವಿರೋಧಿ ಶಕ್ತಿಗಳ ಜೊತೆ ಜೋಡಿಸಿಕೊಳ್ಳುವಂಥದ್ದು, ಕಾಂಗ್ರೆಸ್ನ ಧೋರಣೆ ಇಸ್ಲಾಮಿಕ್ ಮೂಲಭೂತವಾದಕ್ಕೆ ನೇರವಾದ ಬೆಂಬಲ ಅನ್ನುವಂಥ ಹೇಳ್ಬೋದು. ನಮಗೆ ಯಾವುದೇ ಹಿನ್ನಡೆ ಆಗಲಿಲ್ಲ, ಬಂಟ್ವಾಳದ ಜನತೆಗೆ ಈ ಒಳ ಒಪ್ಪಂದ ಮತ್ತು ಈ ರೀತಿಯ ರಾಜಕಾರಣದ ಪರಿಚಯ ಆಗಿದೆ. ಇದೊಂದು ಇನ್ನೊಂದು ಹನ್ನೆರಡು ತಿಂಗಳದ್ದು ಮಾತ್ರ ಇದೆ, ಅದ ನಂತರ ಪುರಸಭೆ ಚುನಾವಣೆ ಬರ್ತದೆ, ಜನರಿಗೆಲ್ಲವೂ ಗೊತ್ತಾಗಿದೆ. ಈಗ ಯಾರಿಗೆ ಮತ ಹಾಕಿದರೆ ಜನರ ಹಿತವನ್ನು ಕಾಯಬಹುದು, ಯಾರಿಗೆ ಮತ ಹಾಕಿದರೆ ರಾಷ್ಟ್ರದ ಹಿತಾಸಕ್ತಿಯನ್ನು ಉಳಿಸಬಹುದು, ಯಾರಿಗೆ ಮತ ಹಾಕಿದರೆ ಎಲ್ಲರನ್ನು ಒಂದಾಗಿ ಒಟ್ಟಾಗಿ ಕೊಂಡು ಹೋಗ್ಬೋದು ಅನ್ನೋದು ಈ ಒಪ್ಪಂದದಿಂದ ಗೊತ್ತಾಗಿದೆ. ಹಾಗಾಗಿ ಕಾಂಗ್ರೆಸ್ ಮತ್ತು SDPI ಈಗ ಭಿನ್ನ ಅಲ್ಲ, ಒಂದೇ ಅನ್ನುವಂಥದ್ದು ಕೂಡ ಜನರಿಗೆ ಗೊತ್ತಾಗಿದೆ. ಇದು ನೇರವಾಗಿ ಜನರಿಗೆ ಒಂದು ಮೋಸ.
ವಿಮರ್ಶೆಯಿಂದ ಕೂಡ ಎಫ್ ಐ ಆರ್ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡಿದ್ರಿ, ಮುತ್ತಿಗೆ ಹಾಕಿದ್ರಿ, ಬಟ್ ಇನ್ನೂ ಆಗಿಲ್ಲ. ಏನು ಮುಂದೆ ಬಿಜೆಪಿ ನಡೆ ಅಂತ ನೋಡಿ, ಕಾಂಗ್ರೆಸ್ನ ಮಾನಸಿಕತೆ ಮತ್ತೆ 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 ಜನರ ಮುಂದೆ ಬಯಲಾಗ್ತಾ ಇದೆ. ಐವನ್ ಡಿಸೋಜ ಅವರ ಬಾಂಗ್ಲಾ ಮಾದರಿಯ ಹೇಳಿಕೆ, ಇವತ್ತು ಕಾಂಗ್ರೆಸ್ ಎಸ್ ಡಿ ಪಿ ಎನ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅಧಿಕಾರಕ್ಕೆ ಬರುವಂಥದ್ದು, ಇದು ಎರಡು ಘಟನೆ ಒಂದಕ್ಕೆ ಒಂದು ಪೂರಕವಾಗಿರುವಂಥ ಘಟನೆ. ಇದು ಕಾಂಗ್ರೆಸ್ನ ಮಾನಸಿಕತೆ ಮತ್ತು ಕಾಂಗ್ರೆಸ್ ಯಾರನ್ನು ಮೆಚ್ಚಿಸ್ಲಿಕ್ಕೆ ಹೊರಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜನರಿಗೆ. ನಾನು ಮೊನ್ನೆಯೂ ಕೂಡ ಹೇಳಿದ್ದೆ, ಐವನ್ ಡಿಸೋಜ ಅವರ ಈ ಹೇಳಿಕೆ ಪ್ರಾಯಶಃ ಅವರ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ನ ಮಹಾನ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸ್ಲಿಕ್ಕೆ ಹೊರಟಿರುವಂಥ ಒಂದು ಮಾತಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನವರಿಗೆ ಏನೊಂದು ವಿಪರೀತ ಪ್ರೀತಿ ಬಾಂಗ್ಲಾ ಮಾದರಿಯ ಮೇಲೆ, ಅಥವಾ ಪ್ರಜಾಪ್ರಭುತ್ವ ವಿರೋಧಿಗಳ ಮೇಲೆ, ಅಥವಾ ಪ್ರಜಾಪ್ರಭುತ್ವ ವಿರೋಧಿ ಒಂದು ಮಾನಸಿಕತೆಯ ಮೇಲೆ ಪ್ರಾಯಶಃ ಕಾಂಗ್ರೆಸ್ನವರಿಗೆ ಪ್ರೀತಿ ಇದೆ. ಆ ರೀತಿಯಲ್ಲೇ ಆಡಳಿತಕ್ಕೆ ಬರಬೇಕು, ಆ ರೀತಿಯ ಘಟನೆಗಳನ್ನೇ ಮಾಡಿಕೊಂಡು ಆಡಳಿತಕ್ಕೆ ಬರಬೇಕು ಅನ್ನೋದು ಕಾಂಗ್ರೆಸ್ನವರ ಮನಸ್ಸಲ್ಲಿ ಇರ್ಬೋದು. ಬಿ ಜೆ ಪಿ ಅತ್ಯಂತ ಸ್ಪಷ್ಟವಾಗಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿರುವಂಥ ಪಾರ್ಟಿ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೊಂಡಿರುವಂಥ ಪಾರ್ಟಿ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಐವನ್ ಡಿಸೋಜ ಇರ್ಬೋದು, ಕಾಂಗ್ರೆಸ್ನ ಆ ಸಂದರ್ಭದ ಇಂದಿರಾ ಗಾಂಧಿ ಇರ್ಬೋದು, ಯಾರೇ ಮಾಡಿದ್ರು ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ, ಸಂವಿಧಾನವನ್ನು ಉಳಿಸಲಿಕ್ಕೆ ಬಿ ಜೆ ಪಿ ಕಟಿಬದ್ಧವಾಗಿದೆ. ಹಾಗಾಗಿ ನಮ್ಮ ಆಗ್ರಹ ಇರುವಂಥದ್ದು, ಪೊಲೀಸ್ ಇಲಾಖೆ ಸುಮೋಟಾಗಿ ಇದನ್ನು ತೆಗೆದುಕೊಂಡು ಕೇಸ್ ದಾಖಲಿಸಬೇಕಂತ ಇತ್ತು, ಬಟ್ ದೌರ್ಭಾಗ್ಯ ಪೊಲೀಸ್ನವರು ಇವತ್ತು ಕಾಂಗ್ರೆಸ್ನವರ ಕೈಗೊಂಬೆಗಳಾಗಿ ವರ್ತಿಸ್ತಾ ಇದ್ದಾರೆ. ನಾವು ಕೇಸನ್ನು ದಾಖಲಿಸಿದ್ದೇವೆ, ಕೇಸನ್ನು ಅವರು ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಬಿ ಜೆ ಪಿ ಮಾಡ್ತಾ ಇದ್ದೇವೆ. ಇನ್ನಾದರೂ ಮಾಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಕೆಲವರು ಒಳ್ಳೆಯವರು ಇದ್ದಾರೆ ಅನ್ನುವಂಥದ್ದು, ಮಾಡದಿದ್ರೆ ಕಾನೂನಿನ ಮುಖಾಂತರ ಏನು ಮಾಡಬೇಕು ಅದನ್ನು ನಾವು ಮಾಡ್ತೇವೆ. Dr. M. Vishetty Institutions, Mangaluru. Empowering dreams and achieving greatness since 1985. Dr. M. Vishetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. Vishetty Institutions is a nurturing ground for an individual's holistic development to make effective contribution to the society in a dynamic environment. Dr. M. Vishetty Institutions, Kavu Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in.